ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ನಿರ್ಮಲಾ ಸೀತಾರಾಮನ್ರವರು ಈ ವರ್ಷದ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಬಜೆಟ್ ತುಂಬ ಕಳಪೆ ಮಟ್ಟದ್ದಾಗಿದೆ, ಅಥವಾ ತಮಗೆ ಮನಸ್ಸು ಇಚ್ಛೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಲಾಜಿಕ್ಸ್ ಇಲ್ಲ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರು ಕೂಡ, ಅಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇವಾಗ, ಸರ್ಕಾರದವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಆ ಬಜೆಟ್ನಲ್ಲಿ ಇರುವಂತಹ ದೋಷಗಳೇನು, ಅದಕ್ಕೆ ಏನು ಕಾರಣ, ಈ ರೀತಿ ಆರೋಪ ಮಾಡೋದಕ್ಕೆ ಏನು ಕಾರಣ, ಇದೆಲ್ಲದರ ಕುರಿತು ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಅಶೋಕ್ ಜೋಧಾವರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ, ನಿರ್ಮಲಾ ಸೀತಾರಾಮನ್ರವರು ಮಂಡಿಸಿದಂತಹ ಬಜೆಟ್ ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಅಥವಾ ಎಲ್ಲರೂ ಆರೋಪ ಮಾಡ್ತಾ ಇರೋ ಹಾಗೆ ಅದು ತುಂಬಾ ಕಳಪೆ ಮಟ್ಟದಾಗಿದೆಯಾ? ಎಲ್ಲ ಹೇಳ್ಬೇಕಪ್ಪ ಅಂತಂದ್ರೆ ಮೇಡಮ್, ಎಕ್ಸಾಕ್ಟ್ ಆಗಿ ನಾವು ಮಾತಾಡೋ ತರ ಬಜೆಟ್ ಇಲ್ವೇ ಇಲ್ಲ. ಮತ್ತೆ ಏನಂತೀರ ನೀವು, ಅವ್ರದ್ದೊಂದು ಸ್ಟಾರ್ಟಿಂಗ್ ಸ್ಪೀಚ್ ಇರುತ್ತಲ್ಲ, ಸ್ಪೀಚ್ ಅನ್ನ ಅಫಿಷಿಯಲ್ ಇದ್ರಲ್ಲಿ ಸಿಗುತ್ತೆ, ಅದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅವ್ರ ಸ್ಪೀಚ್ ಅಲ್ಲಿ ಫಸ್ಟ್ಗೆ ಏನಂತೀರ ನೀವು, ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ನಾವು ಏನಂತೀರ ನೀವು, ಇನ್ಫ್ಲೇಷನ್ ಗ್ರೋತು ಸ್ಟೇಬಲ್ ಆಗಿ ಎಕ್ಸಾಕ್ಟ್ ಆಗಿ ಇದನ್ನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಇನ್ಫ್ಲೇಷನ್ನು. ಆಮೇಲೆ ಇವಾಗ 4% ಬರೋ ಲೆಕ್ಕದಲ್ಲಿ ಇದೆ ಇನ್ಫ್ಲೇಷನ್ನು ಅಂತ ಹೇಳ್ತಾರೆ. ಆದರೆ ಆಮೇಲೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂತಂದರೆ, ಅದೇ ಪ್ಯಾರಾಗ್ರಾಫಲ್ಲಿ 3.1% ಜನ ಫುಡ್ಗೋಸ್ಕರ ಅಲಿತಿದ್ದಾರೆ, ಮತ್ತು ಅದ್ರ ಜೊತೆ ಜೊತೆಗೆ ನಾನ್ ಫ್ಯೂಲ್ಡ್ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರಪ್ಪ ಅಂತಂತಂದರೆ, 80 ಕೋಟಿ ಜನಕ್ಕೆ PM ಏನಂತೀರ ನೀವು, PM ಗರೀಬ್ ಕಲ್ಯಾಣ ಅನ್ನಭಾಗ್ಯ ಯೋಜನಾದೊಳಗೆ 80 ಕೋಟಿ ಜನರಿಗೆ ನಾವು ಅನ್ನವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಓಕೆ, ಅಲ್ಲ ಯಾವ ರೀತಿ ಒಂದು ಏನಂತೀರ ನೀವು, ಇಲ್ಲಾಜಿಕಲ್ ಆಗಿ ಮಾತಾಡ್ತಿದ್ದಾರೆ ಅನ್ನೋ ಲಾಜಿಕ್ ಇಲ್ಲ ಇಲ್ಲಿ. ಅಂದರೆ 80 ಕೋಟಿ ಜನ ನೀವು ಅನ್ನ ಹಾಕ್ತಿದ್ದೀರಾ ಅಂತಂತಂದರೆ, 3.1% ಜನ ಏನಂತೀರ ನೀವು, ನಾನ್ ಫುಡ್ ನಾನ್ ಫ್ಯೂಲ್ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಅಂದ್ರೆ ಭಾರತ ಜನಸಂಖ್ಯೆ ಎಷ್ಟಾಯ್ತು? More than 1,000 crores ಅಲ್ವಾ? ಸೊ ಭಾರತ ಜನಸಂಖ್ಯೆ ಅಲ್ಲಿಗೆ ಹೋಯ್ತು. 140 ಕೋಟಿ ಜನರಲ್ಲಿ 3.1% ಅಂತ ಹಿಡ್ಕೊಂಡು ಹೋದ್ರೆ, ಮಿನಿಮಮ್ ಟು ಮಿನಿಮಮ್ ಒಂದು 3-3.5 ಕೋಟಿ ಜನರಪ್ಪ ಇವಾಗ ನಾನ್ ಫುಡ್ ನಾನ್ ಫ್ಯೂಲ್ ಆಗಿ ಅಡ್ಡಾಡ್ತಿದ್ದಾರೆ. ಬಟ್ ನೀವು ಕೊಡುವಂತಹ ಒಂದು ಏನಂತೀರ ನೀವು ಸಂಖ್ಯೆ ಅಂಕೆಗಳ ಪ್ರಕಾರ ಹೋದ್ರೆ, ಭಾರತದ ಜನಸಂಖ್ಯೆ 1.5 ಸಾವಿರ ಕೋಟಿ ಆಗತ್ರಿ. ಇಟ್ಸ್ ಲೈಕ್ ವೆರಿ ಹ್ಯೂಜ್ ಅಮೌಂಟ್. ಹೌದು. ಸೊ ಅದು ಹೆಂಗಪ್ಪ ಅಂತೇಳಿ ಇನ್ನೂ ಆದರೂ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಸ್ಪೀಚು ಅದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಸ್ಪೀಚ್ ಕೊಡ್ತಾರಂತಂತಂದ್ರೆ ಅದು ಹೆಂಗಪ್ಪ ನೋಡುತ್ತೆ ಅವರನ್ನು? ಅದು ಕೂಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ಸಾರಿ ಭಾರತದಲ್ಲಿ ರೆಕಾರ್ಡ್ ಮಾಡಿದ್ರು ಅವರು, ಭಾರತದಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಅಂತ ಅನ್ಬೋದಲ್ಲ ನೀವು. ಅಂದರೆ ಹೈಯೆಸ್ಟ್ ಸೀತಾರಾಮನ್ ಏನಂತೀರ ನೀವು, ಫೈನಾನ್ಸ್ ಮಿನಿಸ್ಟರ್ ಆಗಿ, ಫೈನಾನ್ಸ್ ಮಿನಿಸ್ಟರ್ ಅದು ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿದ್ರು ಮೊರಾರ್ಜಿ ದೇಸಾಯಿ ಆದ ತಕ್ಷಣ ಇವ್ರದ್ದು ರೆಕಾರ್ಡ್ ಆಯ್ತಿದ್ದು. ಓಕೆ, ಇವಾಗ ನೆಕ್ಸ್ಟ್ ಆರೋಪ ಅಲ್ಲ, ಈ ಒಂದು ರೀತಿ ಮಾತಾಡೋದು ಶೋಭೆ ತರುತ್ತಾ ಅಂತ ಅಂದರೆ, ಇದನ್ನ ಏನಂತೀರ ನೀವು, ಪಿ ಚಿದಂಬರಂ ಅವರು ಅಂದರೆ ನಮ್ಮ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ FM ಅವರು ಈ ಮಾತನ್ನ ಓಪನ್ ಆಗಿ ಕೇಳಿದ್ರು, ಅವಾಗ ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರೆ ನಿರ್ಮಲ ಸೀತಾರಾಮನ್ ಅವರು. ಅಲ್ಲ ರೀ, ಪರ್ಸೆಂಟೇಜ್ ನೀವು ಹೇಳ್ತಿದ್ದೀರಾ 3.1% ಅಂತ, ನಾನ್ ಫುಡ್ ಆಗಿ ಅಡ್ಡಾಡ್ತಿದಾರಂತ, ಬಟ್ ನೀವು ಹೇಳ್ತಿದ್ದೀರಾ 80 ಕೋಟಿ ಜನತೆಗೆ ನಾವು ಊಟ ಕೊಡ್ತಿದ್ದೀವಿ ಅಂತ, ಅಂದ್ರೆ ಅನ್ನ ಭಾಗ್ಯ ಕೊಡ್ತಿದ್ದೀವಿ ಅಂತ. ಆಮೇಲೆ ಫೋರ್ಕಾಸ್ಟ್ ಅಂತ ಮಾತಾಡ್ತಾರೆ, ಅಂದ್ರೆ ಏನಪ್ಪ ಅಂತಂದ್ರೆ ಗರೀಬು, ಆಮೇಲೆ ಅದ್ರ ಜೊತೆ ಜೊತೆಗೆ ರೈತ, ಅನ್ಎಂಪ್ಲಾಯ್ಡ್ ಪರ್ಸನ್ಸು, ಆಮೇಲೆ ಇನ್ನೊಂದು ಏನಂತೀರ ಮಿಡಲ್ ಕ್ಲಾಸ್ ಪೀಪಲ್ಸ್ ಈ ಟೈಪ್ ಅಂತ ಮಾತಾಡ್ತಾರೆ. ಇವ್ರಿಗೋಸ್ಕರ ನಾವು ಸ್ಕೀಮ್ಸ್ ಅನ್ನ ತಗೊಂಬರ್ತೀವಿ, MSME ಅದು ಇದು ಅಂತ ಸಿಕ್ಕಾಪಟ್ಟೆ ಹೇಳ್ತಾರೆ. ಅಂದರೆ 4.1 CR ಯೂತ್ 5 ವರ್ಷದ ಟೈಮ್ ಪಿರಿಯಡ್ ಅಲ್ಲಿ ಅವ್ರಿಗೋಸ್ಕರ ಇವ್ರು 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಪರ್ಪಸ್ಗೆ ಅಂತ ಅಂದರೆ, MSME, ಎಂಪ್ಲಾಯ್ಮೆಂಟು, ಸ್ಕಿಲ್ಲಿಂಗು ಮತ್ತು ಮಿಡಲ್ ಕ್ಲಾಸು, ಈ 4 ಸೇರಿ 4 ಕ್ಯಾಟಗರಿಗಳನ್ನು ಸೇರಿಸಿ ಅಷ್ಟು ಅಷ್ಟು ಅಷ್ಟೊಕ್ಕ ಖರ್ಚು ಮಾಡ್ತಾರೆ. ಅಂದರೆ 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ನಾವು ಅಂತ ಹೇಳ್ತಾರೆ.
ಅದೇ ಈ ವರ್ಷ ಸ್ಲ್ಯಾಬಲ್ಲಿ 1.48 ಲಕ್ಷ ಕೋಟಿಗಳನ್ನು ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಎದಕ್ಕೆ? ಎಜುಕೇಷನ್, ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್ಗೋಸ್ಕರ. ಸೊ ಪರ್ ಸ್ಟೇಟ್ ಅಂದರೆ ಪರ್ ಸ್ಟೇಟ್ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ನಾವು ಹಾಕೊಂಡು ಹೋದರೆ 4.11 CR ಅಂದರೆ 4,000 ಕೋಟಿ ಪ್ರತಿಯೊಂದು ಸ್ಟೇಟಿಗೆ ಬರುತ್ತೆ ಅಲ್ವಾ. ಅಪ್ರಾಕ್ಸಿಮೇಟ್ಲಿ 4,100 ಕೋಟಿ ರೂಪಾಯಿಗಳಷ್ಟು ಪ್ರತಿಯೊಂದು ಸ್ಟೇಟ್ಗೆ ಬರುತ್ತೆ. ಅದರಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ, ಇವಾಗ ನೋಡಿ ನಾನು ಒಂದೇ ಹೇಳ್ತೀನಿ, ಜಿಲ್ಲೆಗಳು ಹೆಂಗಪ್ಪ ಅಂತಂತಂದರೆ ಎಮ್ ಎಸ್ ಎಮ್ಇಗೋಸ್ಕರ, ಆಮೇಲೆ ಮಿಡಲ್ ಕ್ಲಾಸು, ಎಜುಕೇಷನ್ ಪರ್ಪಸ್, ನಾವು 1,000 ಕೋಟಿ ತೆಗೆದಿಟ್ಬಿಡೋಣ. ಅಂದರೆ ಸೆಂಟ್ರದಿಂದ ಬಂದಂಥ ಸ್ಲ್ಯಾಬ್ ಇದು ಎಷ್ಟು? 4,000 ಕೋಟಿ. 4,000 ಕೋಟಿ 4 ಜನ ಅಂದರೆ 1,000 ಹೋಯ್ತು, 1,000 ಕೋಟಿ ಅದಕ್ಕೆ ನಾವು ಡಿವೈಡ್ ಮಾಡಿದ್ವಿ. ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲೇ ಎಮ್ ಎಸ್ ಎಮ್ಇ ಕಂಪನಿಗಳು 1,600 ಕಂಪನಿಗಳಿವೆ. 1,600 ಓಕೆ, ಅರ್ಥ ಆಗ್ತಿದ್ಯಾ? ಬಾಕಿ ಎಮ್ ಎಸ್ ಎಮ್ಇ ಕಂಪನೀಸ್ಗಳ ಏನ್ ಮಾಡ್ಬೇಕು? ಎಮ್ ಎಸ್ ಎಮ್ಇಸ್ ಹಂಗೆ ಎಮ್ ಎಸ್ ಎಮ್ಇ ಅಂತ ಡೈರೆಕ್ಟ್ ಕೊಟ್ಬಿಟ್ರಿ. ಎಮ್ ಎಸ್ ಎಮ್ಇ ಅಂತಂದ್ರೆ ಸ್ಟಾರ್ಟ್ಅಪ್ ಕಂಪ್ನಿಗಳು ಕೊಡ್ತಿದ್ದೀರಾ? ಯಾವ ಕೊಡ್ತಿದ್ದೀರಾ? ಎಮ್ ಎಸ್ ಎಮ್ಇ ಇಸ್ ಅ ಹ್ಯೂಜ್ ಥಿಂಗ್. ಹೌದು, ಪ್ರೊಪರೇಟರ್ಶಿಪ್ ಇದ್ರ ಏನಂತೀರ ನೀವು, ಪಾರ್ಟ್ನರ್ಶಿಪ್ ಅಲ್ಲಿ ಎಮ್ ಎಸ್ ಎಮ್ಇ ಅನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಯಾರಿಗೆ ಕೊಡ್ತೀರಾ ನೀವು ಲೋನ್ಗಳನ್ನ? ಯಾರಿಗೆ ಕೊಡ್ತೀರಾ ನೀವು ಸಪೋರ್ಟ್ ಮನಿಯನ್ನ? ಕ್ಲಾರಿಟಿ ಇಲ್ಲ. ಆಮೇಲೆ ಎಮ್ ಎಸ್ ಎಮ್ಇಗೋಸ್ಕರ ಮತ್ತೆ ಅದ್ರ ಜೊತೆಗೆ 4.1 CR ಯೂತ್ ದೇಶದಲ್ಲಿ ಸಿಕ್ಕಾಪಟ್ಟೆ ಯೂತ್ಸ್ ಅವ್ರಿ. ನಿಮ್ಮ ಪರ್ಸೆಂಟೇಜ್ ಪ್ರಕಾರನೇ ಹೋಗ್ತೀವಿ ನಾವು. ನೀವು ಇಷ್ಟೇ ಬಜೆಟ್ ಕೊಟ್ಟು ಎಂಪ್ಲಾಯ್ಮೆಂಟನ್ನು ಹೆಂಗೆ ನೀವು ರಿಕವರಿ ಮಾಡ್ತೀರಾ? ಕಡಿಮೆ ಬಜೆಟನ್ನು ನೀಡಿ ಹೌ ಯು ಆರ್ ಗೋಯಿಂಗ್ ಟು ರಿಕವರ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ? ಭಾರತದ ನೀವು ಅನ್ಎಂಪ್ಲಾಯ್ಮೆಂಟ್ ಅನ್ನ ಇರಾಡಿಕೇಟ್ ಮಾಡ್ತೀವಿ, ಇನ್ಫ್ಲೇಷನ್ ರೇಟ್ ಅನ್ನ 4% ಬರ್ತೈತೆ, ಹಂಗೆ ಹಿಂಗೆ ಈಗ ಸ್ಟೇಬಲ್ ಆಗೈತೆ ಅಂತ ಮಾತಾಡ್ತೀರಾ ನೀವು ನಿಮ್ಮ ಸ್ಪೀಚಲ್ಲಿ? ಅಲ್ಲ, ಇದು ಪ್ರಶ್ನೆ ಮಾಡುವಂತ ವಿಚಾರಗಳು. ಖಂಡಿತ ನಮ್ಗೆ ಏನು ಹಕ್ಕು ಸಿಗಬೇಕು ಅದು ಸಿಗ್ತಾ ಇಲ್ಲ. ಆಮೇಲೆ ನಿಮ್ಮ ಅಲೈನ್ಸಸ್ಗೆ, ಆಂಧ್ರಪ್ರದೇಶ್ಗೆ, ಬಿಹಾರ್ಗೆ ಸಿಕ್ಕಾಪಟ್ಟೆ ಫಂಡ್ ರಿಲೀಸ್ ಮಾಡ್ತಿದ್ದೀರಾ. ಹೆಚ್ಚು ಕಡಿಮೆ ಈ ಬಾರಿಯ ಬಜೆಟ್ ಅಲ್ಲಿ ಅರ್ಧದಷ್ಟು ಅವ್ರಗಳಿಗೆ ಅಂತ ಮೀಸಲಿಟ್ಟಂಗೆ, ಅವ್ರಗಳಿಗೋಸ್ಕರನೇ ಕೊಟ್ಟಂಗೆ ಇತ್ತು. ಅಲ್ಲ ರೀ, ಏನಂತೀರ ನೀವು, ಸ್ಟೇಟ್ ಇಂದ್ರೂ ಟ್ಯಾಕ್ಸ್ ವಸೂಲಿ ಆಗತ್ತೆ ಅಲ್ವಾ? ಆಂಧ್ರ ಪ್ರದೇಶ ಟ್ಯಾಕ್ಸ್ ವಸೂಲಿ ಆಗಲ್ವಾ? ಆಗತ್ತಲ್ವಾ? ಅವರು ಆ ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಮರಾವತಿ ಕಟ್ಬೋದಲ್ವಾ? ಖಂಡಿತ ಮಾಡ್ಬೋದು. ಅದಕ್ಕೋಸ್ಕರ ಅಮರಾವತಿಗೋಸ್ಕರ 50,000 ಕೋಟಿ ಪ್ಲಸ್ ಅನ್ನ ನೀವು ಬಜೆಟ್ ಅಲ್ಲಿ ತೆಗೆದಿಟ್ಬಿಡ್ತೀರ. 50,000 ಕೋಟಿ ಇಲ್ಲಿ ಎಂಪ್ಲಾಯ್ಮೆಂಟ್ಗೋಸ್ಕರ ಪ್ರತಿಯೊಂದು ಸ್ಟೇಟ್ಗೂ ಕೂಡ ನೀವು 4,111 ಕೋಟಿ ಕೊಡ್ತಾ ಇದ್ದೀರಾ. ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ಹೇಳ್ತೀರಾ ನಾವು ಎಂಪ್ಲಾಯ್ಮೆಂಟ್ ಅನ್ನ ತಗೊಂಡ್ಬರ್ತೀವಿ, ಅದನ್ನ ಹೆಂಗ್ ತಗೊಂಡ್ಬರ್ತೀರಾ ಸರ್? ಆಮೇಲೆ ಇವ್ರಿಗೆ ಏನಂತೀರ ನೀವು, ಕಿಸಾನ್ಗಳಿಗೆ ಹೈಯೆಸ್ಟು ಇದನ್ನ ಕೊಡ್ಬೇಕು, ಏನಂತೀರ ನೀವು, ಯಾವುದದು ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕಂತೆ, ಅದು ಕೂಡ 50% ಮಾರ್ಜಿನ್. ಯಾರು ಕೊಡ್ತಾರ ರೀ? ಅದಕ್ಕೇನಾದ್ರೂ ಸಪ್ರೇಟಾಗಿ ಲವ್ ಮಾಡಿದ್ದೀರಾ? ಇಲ್ಲಪ್ಪ, ನೀನು ಧಾನ್ಯವನ್ನು ಯಾವನೇ ಒಬ್ಬ ದಲ್ಲಾಳಿ ಆಗಲಿ, ಯಾರೇ ಒಬ್ಬರು ಏನೇ ಆಗಲಿ, ಇಲ್ಲಪ್ಪ ಪರ್ಟಿಕ್ಯುಲರ್ ನೀನು ಈ ಒಂದು ಸರ್ಕಾರ ನಿಗದಿತ ದುಡ್ಡಿನಲ್ಲಿ ನೀನು ತೋಲಿಲ್ಲಪ್ಪ ಅಂತಂತಂದ್ರೆ ನಿನ್ನ ಮೇಲೆ ದಂಡ. ಇಲ್ಲಪ್ಪ ಅಂದರೆ ನೀನು ಒಳಗೋಗ್ತೀಯ. ಐತಾ? ಕಾನೂನಿಲ್ಲ. ನೀವು ಹೇಳ್ತೀರಾ ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕಂತ, ಹೆಂಗೆ ಕೊಡ್ತಾರ್ರಿ? ಯಾರು ಕೊಡ್ತಾರ್ರಿ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಕೂಡ ಇಲ್ಲ. ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೋಗಿ ನೋಡ್ಬೇಕು ನಾವು, ರೈತರ ಪರದಾಟ ಪಾಪ. ಮೂರು ತಿಂಗಳು 6 ತಿಂಗಳು ಬಿಲ್ ಹಾಕಲ್ಲ ರೀ, ಅದ್ರ ಬಡ್ಡಿ ಯಾರು ತುಂಬುತ್ತಾರೆ? ಹೂ ಇಸ್ ಗೋಯಿಂಗ್ ಟು ಪೇ ದ ಇಂಟ್ರೆಸ್ಟ್? ಇವ್ರು ಏನಂತೀರ ನೀವು, ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೆ ಕೊಡುವಷ್ಟು ದುಡ್ಡನ್ನೇ ಅವ್ರು ಪಾವತಿ ಮಾಡಿ ಕಳ್ಸಿರೋದು. ಹಾ, ಇಸ್ ಇಟ್ ಅ ಜೋಕ್? ಖಂಡಿತವಾಗ್ಲೂ ಅಲ್ಲ. ಓಕೆ, ಇವಾಗ ಈ ಒಂದು ವಿಚಾರನ ಪಕ್ಕಕ್ಕಿಡೋ ಹಾಗಿದ್ರೆ ಮತ್ತೆ ಬೇರೆ ಯಾವ ವಿಚಾರದಲ್ಲಿ ಎಡವಿದ್ದಾರೆ ನಿರ್ಮಲಾ ಸೀತಾರಾಮನ್ ರವರು ಅಂತ? ನಿರ್ಮಲಾ ಸೀತಾರಾಮನ್ ರವರು ಏನಂತೀರ ನೀವು, ಸ್ಲ್ಯಾಬ್ ಏನಂತೀರ ನೀವು, ಇನ್ಕಮ್ ಟ್ಯಾಕ್ಸು, ಅದು ಏನಂತೀರ ನೀವು, ಮೊದಲು 5 ಲಕ್ಷದವರೆಗೂ ಇದನ್ನಿತ್ತು. ಇಲ್ಲ ಇಲ್ಲ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಹೇಳಿ 3 ಲಕ್ಷಕ್ಕೆ ತೊಗೊಂಬಂದವ್ರೆ. 3 ಲಕ್ಷ ರೆವಿನ್ಯೂ ತೆಗಿಯೋರು ಕೂಡ ಇವಾಗ ಟ್ಯಾಕ್ಸ್ ತೊಗೊಬೇಕು.
ನಿಮ್ಗೇನಾದ್ರು ಟ್ಯಾಕ್ಸ್ ತುಂಬಾರದಪ್ಪ ಅಂತಂದರೆ 300,000 ಒಳಗಡೆ ಗಳಿಸಿ, ನೀವು ಟ್ಯಾಕ್ಸ್ ಫ್ರೀ ಆಗ್ತೀರಾ, 300,000 ಒಳಗಡೆ ಗಳಿಸಿ. ಉಳಿಯೋದು ಹೆಂಗೆ, 300,000ದಂಗೆ ಇಟ್ಕೊಂಡು ಹೋದರೆ ವರ್ಷಕ್ಕೆ 25,000, ಸಾರಿ ತಿಂಗಳಿಗೆ 25,000 ಪೇಮೆಂಟ್ ಬಿದ್ದಂಗೆ ಆಯ್ತಾವೆ ಹುಡುಗನಿಗೆ, ಪರ್ಟಿಕ್ಯುಲರ್ ಮನುಷ್ಯನಿಗೆ. ಆ 25,000 ತೊಗೊಳ್ಳೋನು ಕೂಡ ಟ್ಯಾಕ್ಸ್ ತುಂಬಬೇಕು. ಅದೇ ಏನಂತೀರ ನೀವು, ಡೈಮಂಡ್ ಖರೀದಿ ಮಾಡೋನು, ಆಮೇಲೆ ದೊಡ್ಡ ದೊಡ್ಡ ಇವೇನಿರ್ತಾವೆ ಉದ್ಯಮಿಗಳಿಗೆ, ಅವ್ರಿಗೆ ಟ್ಯಾಕ್ಸ್ ಇಲ್ಲ, 3% 4% 2% ಟ್ಯಾಕ್ಸ್ ಐತೆ. ಅಂದರೆ ಇದು ಒಂದು ರೀತಿ ಬಡವ್ರ ಮೇಲೆ ಭಾರ ಹೆಚ್ಚಾಗ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅಶ್ನೀರ್ ಗ್ರೋವರ್ ಅಂತ ಒಬ್ಬ ಒಳ್ಳೆ ಏನಂತೀರ ನೀವು ಇನ್ವೆಸ್ಟರ್, ಒಳ್ಳೆ ಏನಂತೀರ ನೀವು ಒಳ್ಳೆ ಮನುಷ್ಯ, ಆ್ಯಂಡ್ ಆಲ್ಸೋ ಬಿಗ್ ಬಿಸ್ನೆಸ್ ಟೈಕೂನ್ ಆಫ್ ಇಂಡಿಯಾ, ಭಾರತ್ ಪೇ ಅಂತ ಒಂದು ಕಂಪ್ನಿದು ಸಿಇಒ ಅವರು ಅಶ್ನೀರ್ ಗ್ರೋವರ್ ಅಂತ. ಸೊ ಆ ಮನುಷ್ಯ ಏನಪ್ಪ ಹೇಳ್ತಾನಂತಂತಂದರೆ, ನಾವು ಭಾರತದಲ್ಲಿ ಟ್ಯಾಕ್ಸೇಷನ್ ಹೆಂಗಪ್ಪ ಅಂತಂದರೆ, ಇಟ್ಸ್ ಲೈಕ್ ಅ ಪನಿಷ್ಮೆಂಟ್. ಹಂಗೆ ಆಗಿದೆ ಇವಾಗ ಪನಿಷ್ಮೆಂಟ್, ಇಟ್ಸ್ ಲೈಕ್ ಅ ಪನಿಷ್ಮೆಂಟ್. ಅಂದರೆ ಅವ್ರು ಇನ್ನೊಂದೇನು ಹೇಳ್ತಾರಪ್ಪ ಅಂತಂತಂದರೆ, ವರ್ಷಕ್ಕೆ 4 ತಿಂಗಳು ನಾವು ಯಾರಿಗೆ ದುಡಿತೀವಿ, ಸರ್ಕಾರದ ದುಡಿತೀವಿ. ಅಂದರೆ ಇದರಲ್ಲಿ ಮತ್ತೆ ಅವ್ರು ಹೇಳ್ತಾರೆ ಬಿಸ್ನೆಸ್ ಮ್ಯಾನ್ ಜಾಣ ಅಂತ. ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನಪ್ಪ ಅಂತಂತಂದರೆ, ಅವ್ರು ಹೇಳ್ತಾರೆ ಅವ್ರ ಸ್ಲಾಗಲ್ಲಿ, ಬಿಸ್ನೆಸ್ ಮ್ಯಾನ್ ಊತು ಶಾಣೆ, ಓದು ನಿಗಲ್ ಜಾಯಗ, ಟ್ಯಾಕ್ಸ್ ನೈ ಪೇ ಈಗ ಪೇ ಕರೆಗ. ಆದರೆ ಟ್ಯಾಕ್ಸ್ ಅವರು ಕೊಡಲ್ಲ, ಟ್ಯಾಕ್ಸ್ ಕೊಡದೆ ಆರೋಗ್ಬಿಡ್ತಾರೆ. ಬಟ್ ಎಂಪ್ಲಾಯೀಸ್ ನಿಮ್ಮ ಫಾರ್ಮ್ ನಂಬರ್ 14 ಕೊಡ್ತಾರೆ, ಹೋಗಪ್ಪ ನಿಂದು TDS ಕಟ್ ಆಗೈತೆ, ಹೋಗಿ ಸರ್ಕಾರದಿಂದ ನಿನ್ಗೇನು ರೀಫಂಡ್ ಸಿಗ್ಬೇಕ ನೋಡಿ ಅಂತ. ಆಮೇಲೆ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ ಅವರು, ಅದು ಅಷ್ಟು. ಇವಾಗ ನೀವು ಜಾಬ್ ಬಿಟ್ಟಿದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ನೀವು ಜಾಬ್ ಬಿಟ್ಟಿದ್ದೀರಾ, ನೀವು ಜಾಬ್ ಬಿಟ್ಟಾದ ತಕ್ಷಣ ನಿಮಗೆ ನಾವು ಫಾರ್ಮ್ ನಂಬರ್ 14 ಕೊಡ್ತೀವಿ ಕಂಪ್ನಿ ವತಿಯಿಂದ, ಹೋಗಮ್ಮ ಹೋಗಿ ಏನು ತಗೊಂತೀಯ ತಗೋ ಅಂತ ನಾವು ನಿಮಗೆ ಕೊಡ್ತೀವಿ. ಆಮೇಲೆ ನೀವು ಅದನ್ನು ಹೋಗಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಜಾಬ್ ಬೇಕು, ಆ ಅಮೌಂಟ್ಗೋಸ್ಕರ ನಿಮಗೆ ಕೂರೋಕ್ಕಾಗಲ್ಲ. ನೀವು ಬೇರೆ ಕಡೆ ಜಾಬ್ ಇದನ್ನು ಫೆಚ್ ಮಾಡಿದಾಗ ನೀವು ಇದನ್ನು ಫಾರ್ಮ್ ಸೆಟ್ ಮಾಡಿರ್ತೀರ, ಇನ್ನೊಂದು ಕಂಪ್ನಿಗೆ ಹೋದಾಗ ಅಲ್ಲಿ ನಿಮ್ಮ PF ಅಕೌಂಟ್ ಆಗುತ್ತೆ. ಅಂದರೆ ಇದನ್ನ ಸಬ್ಮಿಟ್ ಮಾಡಿರ್ತೀರಲ್ಲ, ಸೊ ಎರಡೆರಡು ಬಂತು, ಮೊದಲೇದೇನಾಯಿತು. ಸೊ ಎನ್ಕ್ವೈರಿ ಮಾಡೋ ಅಷ್ಟರಲ್ಲೇ ನಿಮ್ದು ಅಮೌಂಟ್ ನೀವು ತಗೋಬೇಕನ್ನೋ ಒಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅಲ್ಲ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಅಶ್ನೀರ್ ಗ್ರೋವರು, ಅದಕ್ಕೆ ಕೇಳ್ತಾ ಕೂತ್ರೆ ಹಾಂ ಕರೆಕ್ಟ್ ಐತೇನೋ ಈ ಮನುಷ್ಯ ಹೇಳೋದು. ಆಮೇಲೆ ಹೇಳ್ತಾನೆ ಇದ್ರ ಮೇಲೆ GST ತುಂಬಬೇಕು 18%. ಅಂದರೆ ಎಕ್ಸಾಕ್ಟಾಗಿ ನೀವು ನಿಮಗೋಸ್ಕರ, ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ, ನಿಮ್ಮ ಒಂದು ಹೌಸ್ಗೋಸ್ಕರ, ನಿಮ್ಮ ಒಂದು ಏನಂತೀರ ನೀವು ಫುಡ್ಗೋಸ್ಕರ ನೀವು ಎಕ್ಸಾಕ್ಟಾಗಿ ದುಡಿಯೋದು ವರ್ಷದಲ್ಲಿ ಕೇವಲ 4-5 ತಿಂಗಳು ಮಾತ್ರ ಅಂತ ಹೇಳ್ತಾನೆ ಅವನು. ಅಂದರೆ 6-7 ತಿಂಗಳು ನೀವು ಸರ್ಕಾರಕ್ಕೆ ದುಡಿತೀರಾ. ಹಂಗೆ ಆಯ್ತು ಅಂದರೆ ಮೊದಲೇ ಅನ್ಎಂಪ್ಲಾಯ್ಮೆಂಟು, ಪರಿಸ್ಥಿತಿ ಸುಧಾರಿಸೋದಿಲ್ಲ ಅಂತ ಹಂಗೋ ಹಿಂಗೋ ಒದ್ದಾಡಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅಲ್ಲ ರೀ. ಇದಕ್ಕೆ ಏನಂತೀರ ನೀವು, 2-3 ಲಕ್ಷ ಕೋಟಿ ಕೊಡ್ತೀವಿ, ಅಷ್ಟು ಕೊಟ್ಟು ಇಟ್ಟು ಕೊಟ್ಟು ಅದು ಡಿವೈಡ್ ಆಗಿ ಬರೋ ಅಷ್ಟರಲ್ಲೇ ಪ್ರತಿಯೊಬ್ಬ ಬಾಬುನ ಕೈಯಿಂದ ಹಾಕಿ ಬರಬೇಕಂದ್ರೆ ಆ ದುಡ್ಡು ಲಾಸ್ಟಿಗೆ ಸಿಗೋದು ಲೊಳಲೊಟ್ಟೆನೆ. ಅದಕ್ಕೆ ಲಾಸ್ಟ್ದವ್ರಿಗೆ ಏನು ಸಿಗಲ್ಲ ಅದು. ಓಕೆ, ಇಟ್ಸ್ ವೆರಿ ಏನಂತೀರ ನೀವು, ಒನ್ ಆಫ್ ದ ಟ್ರಾಜಿಡಿಕ್ ಬಜೆಟ್ ಅಂತ ಹೇಳ್ಬೋದು ನಾವು. ಆಮೇಲೆ ಇದನ್ನ ಪ್ರಸಾರ ಮಾಡೋಕ್ಕೆ, ಇದನ್ನ ಇದನ್ನ ಮಾಡೋಕ್ಕೆ ಏನಂತೀರ ನೀವು, ಪ್ರಚಾರ ಮಾಡೋಕ್ಕೆ ಪ್ರಚಾರದ ಬಜೆಟ್ಟು 7-8 ಲಕ್ಷ ಕೋಟಿ. ಏನಂತ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಇದನ್ನ ಪ್ರಚಾರ ಮಾಡಬೇಕು ಅಂತೇಳಿ. ಅಂದ್ರೆ ಯಾವ ಮುಖ ಇಟ್ಕೊಂಡು ಪ್ರಚಾರ ಮಾಡ್ತಾರೆ, ಅಂಡ್ ಜನರಿಗೆ ಏನಂತ ಹೇಳ್ತಾರೆ, ವಾ 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 ನೀವು ನಮಗೋಸ್ಕರ ವರ್ಷದಲ್ಲಿ 7-8 ತಿಂಗಳು ದುಡಿತಾ ಇದ್ದೀರಾ, ನಿಮ್ಮ ಪ್ರತಿಯೊಂದನ್ನು ಟ್ಯಾಕ್ಸ್ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ. ಅಂದ್ರೆ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ, ಚಾರಣೆ ಕೋಳಿ ಬಾರಣೆ ಮಸಾಲೆ ಅಂತ. ಹಂಗೆ ಆಯ್ತು ಇದು, ಖಂಡಿತ ಹಂಗೆ ಆಯ್ತು. ಇವ್ರು ಮಾಡ್ತಾ ಇರೋ ಕಿತ್ತೋಗಿರೋ ಕೆಲಸಕ್ಕೆ ಪ್ರಚಾರಗಳು ಬೇರೆ, ಮತ್ತೆ ಅದಕ್ಕೆ ಅಷ್ಟು 7-8 ಲಕ್ಷದವರೆಗೂ ಬಜೆಟ್ ಕರೆ. ಈ ಬಜೆಟ್ನ ಅಂದ್ರೆ ಈ 7-8 ಲಕ್ಷ ಬರೀ ಪ್ರಚಾರಕ್ಕೆ ಅಂತ ಏನ್ ಬಳಸ್ಕೊಳ್ತಾ ಇದಾರೆ, ಇದರಲ್ಲಿ ಆರಾಮಾಗಿ 3-4 ರಾಜ್ಯಗಳು ಉದ್ದಾರ ಆಗೋಗ್ತವೆ. ಆರಾಮ್ಸೆ ಆರಾಮ್ಸೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದ್ರೆ, ಇದೊಂದು ನಾವು ಇದಕ್ಕೆ ಸಪೋರ್ಟು ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಓಪನ್ ಆಗಿ ಹೇಳ್ತಿದ್ದೀನಿ ಏನಕ್ಕಂತಂತಂದ್ರೆ, ಅವರು ಈ ನೀತಿ ಆಯೋಗದೊಂದು ಇದನ್ನೈತೆ ಮೀಟಿಂಗ್ ಐತೆ, ಅದರಲ್ಲಿ ಈ ಬಾರಿ ನಾನು ಪಾಲ್ಗೊಳ್ಳಲ್ಲಪ್ಪ, ಓಪನ್ ಆಗಿ ಹೇಳವ್ರೆ, ಐ ಆಮ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ನೀತಿ ಆಯೋಗ. ಅಲ್ಲ ರೀ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರ್ನಾಟಕದವರು, ಹೌದು ಕರ್ನಾಟಕಕ್ಕೆ ನೀವು ಇದನ್ನ ಕೊಡ್ತಾ ಇಲ್ಲ,
ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ, ಮತ್ತೆ ಯಾಕೆ ರೀ ನಾವು ಟ್ಯಾಕ್ಸ್ ತುಂಬೇಕು ನಿಮ್ಗೆ, ಮತ್ತೆ ನಾವು ನಿಮ್ ಜೊತೆಗೆ ಯಾಕೆ ಬರ್ಬೇಕ್ರಿ? ಓಪನ್ ಆಗಿ ಕೇಳೋರವರು ಸಿದ್ದರಾಮಯ್ಯನವರು, ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಯು ಸರ್ ಫಾರ್ ದಿಸ್. ಡೆಫಿನೆಟ್ಲಿ, ಯಾಕೆಂದ್ರೆ ನಾವು ಒಂದೊಂದು ಸಾಮಾನು ಖರೀದಿ ಮಾಡಬೇಕಾದ್ರೂ ಕೂಡ ಒಂದೊಂದು ಸಾಮಗ್ರಿಗಳು ಮನೆಗೆ ಬೇಕಾಗಿದ್ದಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರಬಹುದು, ಒಂದು ಸಣ್ಣ ಮ್ಯಾಚ್ ಬಾಕ್ಸಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಫ್ರಿಡ್ಜು, ಟಿವಿ, ಮತ್ತೊಂದು ಇನ್ನೊಂದು ಏನು ಸಾಮಾನುಗಳನ್ನ ತೊಗೊಬೇಕಾದ್ರೂ ಕೂಡ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಾಗಿನೇ ತೊಗೊಳೋವಂಥದ್ದು. ಹೌದು, ಹೀಗಿರಬೇಕಾದ್ರೆ ನಮ್ಮ ಟ್ಯಾಕ್ಸನ್ನು ಪಡೆದುಕೊಂಡು ಬೇರೆಯವರ ರಾಜ್ಯಕ್ಕೆ, ಅದು ನಿಮ್ಮೊಟ್ಟೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವ್ರಗಳಿಗೆ ನೀವು ಮನಸ್ಸು ಹೆಚ್ಚೆ ದುಡ್ಡನ್ನು ಕೊಡ್ತೀವಿ, ನೀವು ಮಾಡಿದಂತಹ ಗನಂದಾರಿ ಕೆಲಸಗಳನ್ನ ಪ್ರಚಾರ ಮಾಡೋದಕ್ಕೆ 7,00,000 ನೀವು ಮೀಸಲಿಡ್ತೀವಿ ಅಂತ ಅಂದರೆ ಯಾವ ನ್ಯಾಯ ಅಥವಾ ಇದನ್ನ ಯಾವ ಒಂದು ಎಂಥ ಆಡಳಿತ? ಇದಕ್ಕೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂತಂದ್ರೆ, ಬೇರೆ ಪಕ್ಷದವರಿಂದ ಕೂಡ, ಅಂದ್ರೆ ಇಂಡಿಯಾ ಅಲಯನ್ಸಿಂದ ಕೂಡ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಆಗ್ಲೇಬೇಕು, ಯಾಕಂದ್ರೆ ಈ ತರಹದ ಕೆಲಸಗಳು ಅಥವಾ ಈ ತರಹದ ಒಂದು ಬಜೆಟ್ ತುಂಬಾ ನೀವ್ ಹೇಳ್ದಂಗೆ ಟ್ರಾಜೆಡಿಕ್, ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅಲ್ಲ ರೀ, ಎಜುಕೇಶನ್ ಅಂದ್ರೆ ಎಂ ಎಸ್ ಎಂಇ ಮತ್ತೆ ಅದ್ರ ಜೊತೆ ಅಂದ್ರೆ ಎಂಪ್ಲಾಯ್ಮೆಂಟ್, ಎಜುಕೇಶನ್, ಸ್ಕಿಲ್ಲಿಂಗ್. ಸ್ಕಿಲ್ಲಿಂಗ್ ಅಂದ್ರೆ ಎಜುಕೇಶನ್ ಅಲ್ವಾ, ಎಜುಕೇಶನ್ ಕೊಡೋದೆ ಸ್ಕಿಲ್ಲಿಂಗು ಅಲ್ವಾ, ಎಜುಕೇಶನ್ ಒಂದು ಭಾಗ. ಆಮೇಲೆ ಮರಳಿ ಎಂಪ್ಲಾಯ್ಮೆಂಟು, ಇದಕ್ಕೋಸ್ಕರ 1.48 ಲಕ್ಷ ಕೋಟಿ ಕೊಡ್ತೀವಿ ಈ ವರ್ಷ ಅಂತ ಯಾವುದೇ ತಡ್ಕೊಂಡು ಹೇಳ್ತಾರೆ. 1.48 ಲಕ್ಷ ಕೋಟಿ ವರ್ಷದ ನಮ್ದು ಜಿ ಡಿ ಪಿ ಎಷ್ಟೈತೆ, ವರ್ಷ ನಾವು ಎಷ್ಟು ಗಳಿಸ್ತೀವಿ, ಟ್ಯಾಕ್ಸ್ ಕಲೆಕ್ಟ್ ಎಷ್ಟಾಗುತ್ತೆ, ಅದ್ರದ್ದು ಎಷ್ಟು ಪರ್ಸೆಂಟ್ ಆಯ್ತಿದ್ದು? ಕರ್ನಾಟಕದಿಂದಲೇ 3-4 ಲಕ್ಷ ಕೋಟಿ ಟ್ಯಾಕ್ಸ್ ಹೋಗುತ್ತೆ, ಕರ್ನಾಟಕದಿಂದ ಹೋಗುತ್ತೆ. ಅವ್ರಿಗೆ ನೀವು ಇದಕ್ಕೋಸ್ಕರ 4,100 ಕೋಟಿ ರೂಪಾಯಿ ಕೊಡ್ತಿದ್ದೀರಾ, ಆಮೇಲೆ ಡೆವಲಪ್ಮೆಂಟ್ಗೋಸ್ಕರ ಎಷ್ಟು ಕೊಡ್ತಾ ಇದ್ದೀರಾ ಅಲ್ವಾ? ಇಟ್ಸ್ ವೆರಿ ವರ್ಸ್ಟ್, ಇಟ್ಸ್ ವೆರಿ ವರ್ಸ್ಟ್. ಮತ್ತೆ ಕರ್ನಾಟಕದವರು ಇವ್ರು ಟ್ಯಾಕ್ಸ್ ಏನಕ್ಕೆ ತುಂಬಬೇಕು? ಖಂಡಿತವಾಗ್ಲು ಅಲ್ಲ, ಸಿದ್ದರಾಮಯ್ಯವ್ರು ಕೇಳಿರುವಂತ ಪ್ರಶ್ನೆ ತುಂಬಾ ಇದನ್ನೈತೆ, ಅದು ಜೆನ್ಯೂನ್ ಐತೆ. ಹೌದು, ಖಂಡಿತ ಇದಕ್ಕೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಪ್ರತಿ ಬಾರಿ ಕೂಡ ಏನೋ ವಿರೋಧ ಪಕ್ಷದವರು ಆಗದೆ ಇರೋರು ಒಪ್ಕೊಳ್ಳೋಣ, ಆ ವಿರೋಧ ಪಕ್ಷ ಮತ್ತೊಂದು ಅಂತ ಹೇಳಿ ಜಗಳ ಆಡೋ ಹೊತ್ತಲ್ಲಿ ಜಗಳ ಆಡೋಣ, ಆದರೆ ನ್ಯಾಯಯುತವಾಗಿ ನಾವು ಕಟ್ಟಿರೋ ಟ್ಯಾಕ್ಸ್ಗೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಹಣ ಅಥವಾ ಅನುದಾನ ಅಥವಾ ಸಪೋರ್ಟ್ ಮನಿ ಯಾವುದು ಕೂಡ ಬಂದಿಲ್ಲ. ಇದಕ್ಕೆ ಅಂತ ನೀವೇನು ಹೇಳ್ತೀರಾ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸರ್. ಇಷ್ಟಾದ್ಮೇಲಾದ್ರೂ ಈ ರೀತಿ ಪ್ರಶ್ನೆ ಕೇಳಿ ಆದ್ಮೇಲೆ ಅಥವಾ ಈ ರೀತಿ ವಿರೋಧಗಳು ವ್ಯಕ್ತ ಆದ್ಮೇಲೆ ಸುಧಾರಿಸ್ಕೊಳ್ತಾರ ಅಥವಾ ಇದು ಇದೇ ರೀತಿ ಮುಂದೆ ಬರೆಯುತ್ತಾ? ಇಲ್ಲ ರೀ ಮೇಡಮ್, ಅದು ಹಂಗೆ ಇರುತ್ತದು, ಅದು ಹೋಗ್ತಾನೆ ಇರೋದದು. ಅಂದ್ರೆ ಎಲ್ಲರೂ ತಮ್ಮ ಚರ್ಮ ರಕ್ಷಣೆಯನ್ನ ಮಾಡ್ಕೊಂತಿರ್ತಾರೆ. ಓಕೆ, ಇವಾಗ ಅದನ್ನೇನಾದ್ರೂ ಒಂದು ಸ್ವಲ್ಪ ಅದರಲ್ಲಿ ಏರಾಪೇರಿ ಆದರೆ ಅಲಯನ್ಸಸ್ಗಳು ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಲಯನ್ಸ್ ಬಿಟ್ಟು ಹೋದ್ರೆ ಸರ್ಕಾರ ಬೀಳುತ್ತೆ. ಕೇವಲ ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಡೀ ದೇಶವನ್ನು ದಿವಾಳಿ ಎಬ್ಸಕ್ಕಾಗತ್ತ? ವಿ ಕಾಂಟ್ ಡೂ ಎನಿಥಿಂಗ್ ನಾ. ಕೈ ನಾವು ಅವರಲ್ಲಿ ಅವ್ರ ಹತ್ರ ಅವರು ಒಂದು ಅಧಿಕಾರ ಸೀಮೆಯಲ್ಲಿ ನಾವಿದ್ದೀವಿ. ಹೌದಾ, ನಮ್ಮ ಅಧಿಕಾರ ಸೀಮೆಯಲ್ಲಿ ಅವರಿಲ್ಲ. ಓಕೆ, ಎಸ್ ನೋಡಿದ್ರಲ್ವಾ, ಇದು ಈ ಹೊತ್ತಿನ ಚರ್ಚೆ ಆಗಿತ್ತು. ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು 7ನೇ ಬಾರಿ ಮಂಡಿಸಿದಂತಹ, ಅವರ ಜೀವನದಲ್ಲಿ 7ನೇ ಬಾರಿ ಮಂಡಿಸಿದಂತಹ ಒಂದು ಬಜೆಟ್ ಇದಾಗಿತ್ತು. ಅದು ಎಷ್ಟು ಕೆಡದಾಗಿತ್ತು ಅಂತ ಅಂದರೆ, ಈ ಹಿಂದೆ ಇತಿಹಾಸದಲ್ಲಿ ಬಹುಶಃ ಈ ತರಹದ ಬಜೆಟನ್ನು ಯಾರೂ ನೋಡಿರಲಿಲ್ಲ, ಕೇಳಿರಲಿಲ್ಲ ಅನ್ಸುತ್ತೆ. ಹಿಂದೆ ಕೂಡ ಹಂಗೆ ಇತ್ತು ಮೇಡಮ್, ಇವಾಗಲೂ ಹಂಗೆ ಐತೆ. ಅಂದರೆ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ, ಇಂಪ್ರೂವ್ಮೆಂಟ್ಸ್ ನಥಿಂಗ್. ಓಕೆ, ಸೊ ಈ ಬಗ್ಗೆ ನೀವೇ ಹೇಳ್ತೀರಾ ಖಂಡಿತವಾಗ್ಲೂ ಬರೆದು ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದೇ ತರಹದ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ, ಮಹತ್ವಪೂರ್ಣ ವಿಚಾರಗಳೊಂದಿಗೆ ಮತ್ತೆ ವಾಪಸ್ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.